ನಮಸ್ಕಾರ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಬರೆದವರು ವಿ ಎಸ್ ನೈಪಾಲ್ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದೊಂದು ನಾವೆಲ್ ಆಗಿದ್ದು ಇದನ್ನು ಬರೆದ ವರ್ಷ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಅರವತ್ತ ಒಂದು ಬರೆದ ಸ್ಥಳ ಲಂಡನ್ ಈ ಕೃತಿ ಪಬ್ಲಿಷ್ ಆದದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇದರ ಪಾಯಿಂಟ್ ಆಫ್ ವ್ಯೂ ಬಂದು ಥರ್ಡ್ ಪರ್ಸನ್ ಅಮ್ನಿಶಿಯಂಟ್ ಹಾಗೆ ಇದರ ಸೆಟ್ಟಿಂಗ್ ಇರುವಂತಹದ್ದು ಟ್ರೆನಿ ಅಲ್ಲಿ ಪೋಸ್ಟ್ ಮಾಡರ್ನ್ ಅಥವಾ ಪೋಸ್ಟ್ ಕೊಲೊನಿಸಮ್ನ ಅವಧಿಯ ಬಹಳ ಪ್ರಸಿದ್ಧಿ ಪಡೆದ ನಾವೆಲ್ ಆಗಿದೆ ಹಾಗಿದ್ರೆ ನಾವು ಬಹಳ ಸಮಯ ವ್ಯರ್ಥ ಮಾಡದೆ ನಾವೆಲ್ ಕಡೆಗೆ ಹೋಗೋಣ ಇದು ವಿ ಎಸ್ ನೈಪಾಲ್ ಅವರು ಬರೆದ ನಾಲ್ಕನೇ ಬಹಳ ಪ್ರಸಿದ್ಧಿ ಪಡೆದ ಕಾದಂಬರಿಯಾಗಿದೆ ಅಲ್ಲದೆ ಈ ಕೃತಿಗೆ ಒಂದಷ್ಟು ಬಹಳ ಪ್ರಸಿದ್ಧಿ ಪಡೆದ ಪ್ರಶಸ್ತಿಗಳು ಲಭಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಕೂಡ ಈ ಕೃತಿ ತನ್ನದಾಗಿಸಿಕೊಂಡಿತು ಏಕೆಂದರೆ ಇದರ ಕಥೆಯೇ ಬಹಳ ವಿಶಿಷ್ಟವಾಗಿದೆ ಒಂದು ಸವಾಲಿದೆ ಏನೆಂದರೆ ಈಗಿನ ಆಧುನಿಕ ಕಾಲದಲ್ಲಿ ನಮ್ಮ ಸಕ್ಸಸ್ಸಿನ ಗುಟ್ಟು ಅಥವಾ ಸಕ್ಸಸ್ ಅನ್ನೋದು ಯಾವುದರಲ್ಲಿ ಅಡಗಿದೆ ಎನ್ನುವ ಪ್ರಶ್ನೆಯನ್ನು ನಿಮ್ಮನ್ನು ಕೇಳಿದಾಗ ನೀವು ಏನಂತೀರಿ ಈ ಪ್ರಶ್ನೆಯನ್ನು ಕೇಳಿದಾಗ ಒಂದಷ್ಟು ಜನ ಹೇಳ್ಬೋದು ನನ್ನ ಮನೆ ಏನಿದೆ ಅದೇ ನನ್ನ ಯಶಸ್ಸಿನ ಗುರುತು ಹಾಗೆಯೇ ಈ ಕೃತಿಯಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ ಮಿಸ್ಟರ್ ಬಿಸ್ಬಸ್ ಅವನು ಕೂಡ ತನ್ನ ಮನೆಯ ಕುರಿತು ಅವನ ಯಶಸ್ಸಿನ ಗುರುತಾಗಿ ಗುರುತಿಸಿಕೊಂಡಿದ್ದಾನೆ ಮಿಸ್ಟರ್ ಬಿಸ್ವಾಸ್ ತನ್ನ ನಲವತ್ತಾರನೇ ವರ್ಷದಲ್ಲಿ ತನ್ನ ಸ್ವಂತ ಮನೆಯಲ್ಲಿಯೇ ನಿಧನ ಹೊಂದ್ತಾನೆ ಅವನು ನಿಧನ ಹೊಂದಬೇಕಾದ್ರೆ ತುಂಬ ಖುಷಿಯಿಂದಲೇ ಪ್ರಾಣವನ್ನು ಬಿಟ್ಟಿದ್ದ ಅಂದರೆ ಸಾವನ್ನಪ್ಪಿದ್ದ ಯಾಕಂದರೆ ಅವನು ತನ್ನ ಸ್ವಂತ ಮನೆಯಲ್ಲಿ ತನ್ನ ಕೊನೆಯ ಹೆಸರನ್ನು ಇಳಿತಾಯಿದ್ದ ಈಗ ನಾವು ಕಥೆ ಆರಂಭದಿಂದ ನೋಡೋಣ ಈ ಕತೆ ಸಂಬಂಧಪಟ್ಟಿರೋದು ಮೋಹನ್ ಬಿಸ್ವಾಸ್ ಅನುಭವ ವ್ಯಕ್ತಿಗೆ ಇವನ ಜನ್ಮವಾದದ್ದು ತ್ರಿನಿದಾದ್ ಅನ್ನುವ ಸ್ಥಳದಲ್ಲಿ ತ್ರಿನಿದಾದ್ ಇಂಡಿಯಾದಲ್ಲಿಲ್ಲ ಹೊರಗಡೆ ಇದೆ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಇವನ ಜನನವಾಗುತ್ತದೆ ಇವನ ಜನ್ಮವಾದದ್ದು ಬಹಳ ಕೆಟ್ಟ ಸಮಯದಲ್ಲಿ ಅಂದರೆ ಮಧ್ಯರಾತ್ರಿಯಲ್ಲಿ ಒಂದು ಕೆಟ್ಟ ಗಳಿಗೆಯಲ್ಲಿ ಆಗಿತ್ತು ಅವನ ಒಂದು ಕೈಯಲ್ಲಿ ಆರು ಬೆರಳುಗಳಿದ್ದವು ಆದ ಈತ ತನ್ನ ತಂದೆ ತಾಯಿಯ ಸಾವಿಗೂ ಕಾರಣನಾಗ್ತಾನೆ ತನ್ನ ಜಾತಕವನ್ನೆಲ್ಲ ಪರಿಶೀಲಿಸಿದ ಪಂಡಿತರೇ ಹೇಳ್ತಾರೆ ಇದು ತುಂಬ ಕೆಟ್ಟ ಲಕ್ಷಣವಾಗಿದೆ ಅವನು ಬೆಳೀತಾ ತುಂಬಾ ಕೆಟ್ಟ ಮನುಷ್ಯನಾಗ್ತಾನೆ ಸುಳ್ಳು ಹೇಳ್ತಾನೆ ಅಥವಾ ಅವನಿಂದ ಏನೂ ದೊಡ್ಡ ಪ್ರಗತಿ ಯಶಸ್ಸು ಅನ್ನೋದು ಸಾಧ್ಯ ಇಲ್ಲ ಇದಕ್ಕೆ ಏನೂ ಪರಿಹಾರವನ್ನು ಸೂಚಿಸಲಾಗುವುದಿಲ್ಲ ಆದರೆ ಇವನನ್ನ ಮರದಿಂದ ಮತ್ತು ನೀರಿನಿಂದ ದೂರ ಇಡಿ ಇದೇ ಸೊಲ್ಯೂಷನ್ ಆಗಿದೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿದ್ರೆ ಮಾಡಿ ಮತ್ತೆ ಮುಂದುವರಿತಾ ಹೋದ ಹಾಗೆ ಇಲ್ಲಿ ಮೋಹನ್ ಬಿಸ್ವಾಸ್ ನನ್ನ ಮಿಸ್ಟರ್ ಬಿಸ್ವಾಸ್ ಎಂದು ಕವಿ ಕರೀತಾರೆ ಕೆಲವು ವರ್ಷಗಳು ಕಳೆದು ಹೋದವು ಮಿಸ್ಟರ್ ಬಿಸ್ವಾಸ್ ದೊಡ್ಡವನಾದ ಅವನ ತಂದೆಗೆ ತುಂಬ ಹೊಲ ಗದ್ದೆಗಳೆಲ್ಲ ಇದ್ದವು ಅವನ ಇಬ್ಬರು ಅಣ್ಣಂದಿರು ಆ ಹೊಲಗದ್ದೆಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಆದರೆ ಮಿಸ್ಟರ್ ಬಿಸ್ವಾಸ್ ಆ ಕೆಲಸಗಳನ್ನೇನೂ ಮಾಡದೆ ಸುಮ್ಮನೆ ಆಡಿನ ಆಡಿನೊಟ್ಟಿಗೆ ಆಟ ಆಡ್ತಾ ಇದ್ದ ಅಣ್ಣಂದಿರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಇವನು ಯಾವುದೇ ಮನೆಯ ಕೆಲಸ ಮಾಡದೆ ಪಕ್ಕದ ಮನೆಯವರ ಆಡನ್ನ ಮೇಯಿಸ್ಲಿಕ್ಕೆ ಆಡನ್ನ ಆ ಕಡೆ ಈ ಕಡೆ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದ ಆಡನ್ನ ಹಾಡನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋದ ಹಾಗೆ ದೂರ ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ನದಿ ನೋಡ್ತಾನೆ ನದಿಯನ್ನು ನೋಡಿದ ತಕ್ಷಣ ಇವನಿಗೆ ಆಶ್ಚರ್ಯ ಆಗ್ತದೆ ಅವನು ಇದುವರೆಗೆ ಅವನ ಜೀವನ ಪರ್ಯಂತ ನೀರನ್ನು ನೋಡೇ ಇರಲಿಲ್ಲ ನಾವು ನೀರನ್ನ ನದಿಯನ್ನ ಆಶ್ಚರ್ಯದಿಂದ ನೋಡ್ತಾನೆ ನಿಂತಿದ್ದ ಅಷ್ಟೊತ್ತಿಗೆ ಇವನ ಆಡುಗಳೆಲ್ಲ ನೋಡಿ ಹೋದವು ನನಗೆ ಆಡುಗಳೆಲ್ಲ ಯಾವ ಕಡೆ ಹೋದವು ಅಂತ ಗೊತ್ತಾಗ್ಲಿಲ್ಲ ಭಯ ಆಯ್ತು ಮನೆಗೆ ರಿಟರ್ನ್ ಹೋದ್ರೆ ಪಕ್ಕದ ಮನೆಯವ ಹಾಡನ್ನ ಕೇಳ್ತಾನೆ ಆಡು ಇಲ್ಲ ಅಂತ ಹೇಳಲಿಕ್ಕಾಗುದಿಲ್ಲ ಹೇಳಿದ್ರೆ ಹುಡಿತಾನೆ ಅನ್ನುವ ಭಯದಲ್ಲಿ ಮನೆಗೂ ಹೋಗದೆ ಅಲ್ಲೇ ಬಿಡ್ತಾನೆ ಮೂರು ಗಂಟೆಗಳ ನಂತರ ಅವನನ್ನ ಹುಡುಕಿಕೊಂಡು ಅವನ ತಂದೆ ಅಲ್ಲಿಗೆ ಬರ್ತಾರೆ ಆತನ ತಂದೆ ಹೆಸರು ರಘು ಆತ ಒಬ್ಬ ಶುಗರ್ ಕೇನ್ ವ್ಯಾಪಾರಿಯಾಗಿದ್ದ ರಘು ತನ್ನ ಮಗನನ್ನ ಹುಡುಕಿಕೊಂಡು ಅಲ್ಲಿಗೆ ಬಂದಿದ್ದ ರಘು ಯೋಚನೆ ಮಾಡ್ತಾನೆ ನನ್ನ ಮಗ ಆಯ ತಪ್ಪಿ ನದಿಗೆ ಬಿದ್ದು ಬಿಟ್ಟಿದ್ದಾನೆ ರಘು ಬೇರೆ ಕಡೆ ಹುಡುಕದೆ ನೇರವಾಗಿ ನದಿಯ ನದಿಗೆ ಧುಮುಕಿ ಅಲ್ಲಿ ಹುಡುಕ್ಲಿಕ್ಕೆ ಆರಂಭಿಸ್ತಾನೆ ನನ್ನ ಮಗ ನದಿಗೆ ಬಿದ್ದಿರ್ಬೋದು ಅಂತ ಆದರೆ ಅಲ್ಲಿ ಉಸಿರು ಕಟ್ಟಿ ನದಿಯ ಆಳಕ್ಕೆ ಹೋಗಿ ಸತ್ತೇ ಹೋಗ್ತಾನೆ ಇಲ್ಲಿ ಪಂಡಿತರ ಮಾತು ನಿಜ ಆಗ್ತದೆ ಅದೇನಂದ್ರೆ ಮಗನ ಕಾರಣದಿಂದಲೇ ತಂದೆ ನೀರಿನ ಹತ್ರ ಡೆತ್ ಆಗ್ತಾರೆ ಅವನ ತಂದೆ ಬಹಳ ಅಂಧವಿಶ್ವಾಸಿಯಾಗಿದ್ದರು ಹಾಗಾಗಿ ಅವನಲ್ಲಿದ್ದ ಹಣ ಅಥವಾ ಒಡವೆ ಏನೆಲ್ಲ ಇತ್ತು ಅದನ್ನೆಲ್ಲ ಅವನ ಜಮೀನಿನಲ್ಲಿ ಅವನು ತಪ್ಪಿಸಿ ಅಡಗಿಸಿಟ್ಟಿದ್ದ ಈ ರಘುವಿನ ಡೆತ್ ತಕ್ಷಣ ಅವನ ಅಕ್ಕಪಕ್ಕದ ಮನೆಯವರೆಲ್ಲ ಅವನ ಆಸ್ತಿ ಪಾಸ್ತಿಯ ಮೇಲೆ ಕಣ್ಣು ಹಾಕ್ತಾರೆ ಹಾಗೆಯೇ ಅವನ ಅಡಗಿಸಿಟ್ಟಿದ ಆಸ್ತಿಯನ್ನೆಲ್ಲ ತಗೊಳ್ಳಿಕ್ಕೆ ಹೊಂಚು ಹಾಕ್ತಾರೆ ಇವನ ಅಮ್ಮ ಕೂಡ ಅವರ ಸಂಚನೆಲ್ಲ ಅರಿಯದೆ ಆ ಮನೆಯಲ್ಲೆಲ್ಲ ಅವರಿಗೆ ಕೊಟ್ಟು ಬೀದಿಗೆ ಬರ್ತಾರೆ ಇಡೀ ಫ್ಯಾಮಿಲಿ ಈಗ ಬೀದಿ ಪಾಲಾಯಿತು ಈ ಮಿಸ್ಟರ್ ಬಿಸ್ವಾಸಿಗೆ ಒಬ್ಬಳು ತಂಗಿ ಇದ್ಲು ಅವಳನ್ನ ಅವರ ವೆಲ್ದಿ ಅಂಕಲ್ ಆಂಟಾದ ತಾರಾ ಮತ್ತು ಅಜೋಧ ಮನೆಯಲ್ಲಿ ಕಳಿಸ್ತಾರೆ ಪತಿಗಳಿಗೆ ಯಾವುದೇ ಮಕ್ಕಳಿರಲಿಲ್ಲ ಅವರು ಮಿಸ್ಟರ್ ಬಿಸ್ವಾಸ್ನ ತಂಗಿಯನ್ನ ನಾವು ನೋಡ್ಕೊಳ್ತೇವೆ ಅಂತ ಒಪ್ಪಿಕೊಳ್ತಾರೆ ಇನ್ನುಳಿದ ಮಿಸ್ಟರ್ ಬಿಸ್ವಾಸ್ ಅವನಿಬ್ರು ಅಣ್ಣಂದಿರು ಹಾಗೆ ಅಮ್ಮನೊಂದಿಗೆ ಮನೆಯ ಹುಡುಕಾಟದಲ್ಲಿ ನಿರತನಾಗ್ತಾರೆ ಈ ಎಲ್ಲ ಕಾರಣದಿಂದಾಗಿ ಅವನ ವಿದ್ಯಾಭ್ಯಾಸ ಕೂಡ ಕುಂಠಿತ ಆಗಿರ್ತದೆ ಅವನು ಶಾಲೆಗೂ ಹೋಗ್ಲಿಕ್ಕೂ ಸಾಧ್ಯ ಆಗುವುದಿಲ್ಲ ನಂತರ ಒಬ್ಬ ಪಂಡಿತನ ಮನೆಯಲ್ಲಿ ಅವನಿಗೆ ಕೆಲಸ ಸಿಗ್ತದೆ ಅಲ್ಲೂ ಕೂಡ ತುಂಬಾ ಸಮಯ ಅವನಿಗೆ ಇರ್ಲಿಕ್ಕಾಗೋದಿಲ್ಲ ಹೊರಗಡೆ ಬರಬೇಕಾಗ್ತದೆ ಮಿಸ್ಟರ್ ಬಿಸ್ವಾಸ್ನ ವೆಲ್ದಿ ಅಂಕಲ್ ಅಜೋದ ಅವರ ರಿಲೇಷನ್ ಒಬ್ರು ಬಂದತ್ ಅಂತ ಇದ್ದರು ಅವರು ಮಿಸ್ಟರ್ ವಿಶ್ವಾಸನ ನೋಡ್ಕೊಳ್ಳಿಕ್ಕೆ ಒಪ್ಪಿಕೊಳ್ತಾರೆ ಆದರೆ ಈ ಬಂದತ್ನ ವೀಕ್ನೆಸ್ ಅನ್ ಅಂದರೆ ತುಂಬ ಕುಡಿಯೋದು ಮಿಸ್ಟರ್ ಬಿಸ್ವಾಸ್ ಕೆಲಸಕ್ಕೇನು ಸೇರ್ತಾನೆ ಆದರೆ ತುಂಬ ಚಿತ್ರ ಹಿಂಸೆಯನ್ನು ಅನುಭವಿಸ್ತಾನೆ ತಡಿಲಿಕ್ಕಾಗದೆ ಮಿಸ್ಟರ್ ಬಿಸ್ವಾಸ್ ಅಲ್ಲಿಂದ ಓಡಿ ಹೋಗ್ತಾನೆ ಮಿಸ್ಟರ್ ಬಿಸ್ವಾಸ್ ಯೋಸ್ ಯೋಚನೆ ಮಾಡ್ತಾನೆ ನನ್ನ ಹಣ ಸಂಪಾದನೆಯನ್ನು ನಾನೇ ಮಾಡಿಕೊಳ್ಬೇಕು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಡಿಸೈಡ್ ಮಾಡ್ತಾನೆ ಅವನ ಬುದ್ಧಿಮತ್ತೆಯೇನು ತೀಕ್ಷ್ಣವಾಗಿರಲಿಲ್ಲ ಆದರೆ ಸಣ್ಣ ಪ್ರಾಯ ಆದ ಕಾರಣ ಶರೀರದಲ್ಲಿ ಎನರ್ಜಿ ಇತ್ತು ಏನಾದರೂ ಮಾಡಬೇಕು ಅನ್ನುವ ದೃಢ ನಂಬಿಕೆ ಇತ್ತು ಅವನ ಸ್ಕೂಲ್ ಫ್ರೆಂಡ್ ಒಬ್ಬ ಒಂದು ಕೆಲಸವನ್ನು ಹುಡುಕಿ ಅವನನ್ನಲ್ಲಿ ಸೇರಿಸ್ತಾನೆ ಆ ಕೆಲಸ ಒಂದು ಪೇಂಟಿಂಗ್ಗೆ ಸಂಬಂಧಪಟ್ಟಿತ್ತು ಹಾಗೆಯೇ ಸೈನ್ ರೈಟ್ ಮಾಡುವಂಥದ್ದಿತ್ತು ಒಂದು ಹನುಮಾನ್ ಹೌಸ್ ಅನ್ನೋ ಒಂದು ಜಾಗ ಇತ್ತು ಅಲ್ಲಿ ತುಳಸಿ ಹೌಸ್ ಅನ್ನೋ ಒಂದು ಮನೆಯಲ್ಲಿ ಇವನು ಕೆಲಸ ಮಾಡ್ತಾ ಇದ್ದ ಅಲ್ಲಿ ಒಂದು ಶ್ಯಾಮ ತುಳಸಿ ಎನ್ನುವ ಹುಡುಗಿ ಇದ್ದಳು ತಮಾಷೆ ತಮಾಷೆ ಮಾಡ್ತಾನೆ ಅವಳ ಜೊತೆ ಇವನು ಆಟ ಆಡ್ತಾ ಇದ್ದ ಹಾಗೆಯೇ ಕೆಲವು ಲವ್ ಲೆಟರ್ ಅನ್ನ ಬರಿತಾ ಇದ್ದ ಫ್ಯಾಮಿಲಿಯಲ್ಲಿ ಈ ಕೆಲಸವನ್ನ ಕೆಟ್ಟ ಕೆಲಸ ತಪ್ಪು ಕೆಲಸ ಅಂತ ಹೇಳಿದ್ರು ಬಿಸ್ವಾಸ್ ಬರೆದ ಲೆಟರ್ ಶ್ಯಾಮ ತುಳಸಿಯ ತಂದೆಗೆ ಸಿಕ್ಕಿ ಅವರು ಈ ಲೆಟರನ್ನು ಓದಿ ಈ ಕೆಲಸ ತಪ್ಪು ಅಂತ ಹೇಳ್ತಾರೆ ಯಾವುದೇ ಕುಟುಂಬ ಆಗ್ತಿದ್ರೆ ಈ ಎಲ್ಲ ಈ ಥರ ಲೆಟರ್ ಎಲ್ಲ ಸಿಗ್ತಾ ಇದ್ರೆ ಅವನಿಗೆ ಬಾರಿಸ್ತಾ ಇದ್ರು ಹೊರದು ಮನೆಯಿಂದ ಹೊರಗೆ ಹಾಕ್ತಾ ಇದ್ರು ಆದರೆ ಅವರು ಹಾಗೆ ಮಾಡದೆ ಅವನ ಎದುರು ಮದುವೆಯ ಆಫರನ್ನು ಇಡ್ತಾರೆ ಬಿಸ್ವಾಸ್ ಕೂಡ ಅದಕ್ಕೆ ಓಕೆ ಅಂತ ಹೇಳಿ ಇಬ್ಬರ ಮದುವೆ ಕೂಡ ಆಗ್ತದೆ ಆದರೆ ಮದುವೆಯ ನಂತರ ಜೀವನ ನಡೆಸಲು ಇವನ ಬಳಿ ಹಣವೇನೂ ಇರಲಿಲ್ಲ ಹಾಗಾಗಿ ಶ್ಯಾಮ ತುಳಸಿಯನ್ನು ಮದುವೆಯಾಗಿ ಅವಳ ಮನೆಯಲ್ಲೇ ಇರಬೇಕಾಯಿತು ಈ ತುಳಸಿ ಫ್ಯಾಮಿಲಿ ಅನ್ನೋದು ಸಣ್ಣ ಪುಟ್ಟ ಫ್ಯಾಮಿಲಿ ಆಗಿರಲಿಲ್ಲ ಬದಲಾಗಿ ಅಲ್ಲಿದ್ದ ಹೆಣ್ಣು ಮಕ್ಕಳೇ ಬರೀ ಹೆಣ್ಣು ಮಕ್ಕಳೇ ಹದಿನೇಳು ಜನ ಇದ್ರು ಅದರಲ್ಲಿನ ಒಂದು ಹುಡುಗಿಯ ಗಂಡನೆ ಈ ಮಿಸ್ಟರ್ ಬಿಸ್ವಾಸ್ ಬಿಸ್ವಾಸಿಗೆ ಇಲ್ಲಿ ಮದುವೆ ಆದ ಮೇಲೆ ಗೊತ್ತಾಗ್ತದೆ ಅಷ್ಟು ಪಕ್ಕ ಒಂದು ಲವ್ ಲೆಟರ್ ಬರೆದ ತಕ್ಷಣ ಯಾಕೆ ಮದುವೆಗೆ ಈ ಜನಗಳು ರೆಡಿಯಾದ್ರು ಅನ್ನೋದು ಯಾಕಂದರೆ ಅವನು ಮದುವೆ ಆದ ಮೇಲೆ ಅವನೆಲ್ಲ ಫ್ರೀಡಮನ್ನು ಕಳ್ಕೊಂಡಿದ್ದ ಅದಲ್ಲದೆ ಈ ಫ್ಯಾಮಿಲಿ ಏನು ಸಣ್ಣ ಪುಟ್ಟದ್ದಾಗಿರಲಿಲ್ಲ ಒಂದಷ್ಟು ಜನರು ಈ ಫ್ಯಾಮಿಲಿ ಒಟ್ಟಿಗೆ ಬದುಕ್ತಾ ಇದ್ರು ಅಷ್ಟೊಂದು ಜನರ ಒಟ್ಟಿಗೆ ಬದುಕುವಂಥದ್ದು ಮಿಸ್ಟರ್ ಬಿಸ್ವಾಸಿಗೆ ತುಂಬ ಕಷ್ಟ ಅನಿಸಿತು ಅವನು ತನ್ನ ಮಡದಿಗೆ ಈ ವಿಷಯವನ್ನು ತಿಳಿಸ್ತಾನೆ ಈಗ ನಾವು ಈ ಫ್ಯಾಮಿಲಿಯ ಕೆಲವೊಂದು ಜನರ ಕುರಿತು ನೋಡೋಣ ಮೊದಲನೇದಾಗಿ ಮುಖ್ಯ ಮೆಂಬರ್ ಆಗಿರೋ ಈ ಫ್ಯಾಮಿಲಿಯಲ್ಲಿರೋದು ಸೇತ್ ತನ್ನ ಮಾತಿಗೆ ಆ ಫ್ಯಾಮಿಲಿಯಲ್ಲಿ ವಿಶೇಷ ಮನ್ನಣೆ ಇತ್ತು ಹಾಗೆಯೇ ಮಹಿಳೆಯರಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದ ಪದ್ಮಾ ಎನ್ನುವ ಅವಳ ಗಂಡನಾಗಿದ್ದ ಈ ಸೇತ್ ನೆಕ್ಸ್ಟ್ ಬರೋದು ಮಿಸಸ್ ತುಳಸಿ ಇವರು ಈ ಮನೆಯ ಎಲ್ಡೆಸ್ಟ್ ಪರ್ಸನ್ ಆಗಿದ್ದರೂ ಇವರ ಮಾತಿನಲ್ಲೇ ಇಡೀ ಮನೆ ನಡೀತಾ ಇತ್ತು ಇದಲ್ಲದೆ ಮಿಸ್ಟರ್ ಬಿಸ್ವಾಸ್ನ ಹೆಂಡತಿಯ ಅಕ್ಕನಾದ ಚಿಂತಾ ಹಾಗೂ ಅವಳ ಗಂಡ ಗೋವಿಂದ ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದ ಹಾಗೆ ಇನ್ನೊಬ್ಬ ಬ್ರದರ್ ಇನ್ ಲೋ ಹರಿ ಮಿಸಸ್ ತುಳಸಿಯ ಇಬ್ಬರು ಮಕ್ಕಳು ಆಮೇಲೆ ಮಿಸಸ್ ತುಳಸಿ ತುಂಬ ಗಮನ ಇಡ್ತಾ ಇದ್ರು ಕಾರಣಗಳಿಂದ ಮಿಸ್ಟರ್ ಬಿಸ್ವಾಸಿಗೆ ಆ ಫ್ಯಾಮಿಲಿಯಲ್ಲಿ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು ಅಲ್ಲದೆ ಚಿಂತನ ಗಂಡನಾದ ಗೋವಿಂದ ಮತ್ತು ಮಿಸ ಮಿಸ್ಟರ್ ಬಿಸ್ವಾಸ್ನ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇತ್ತು ಜಗಳಾಗ್ತಾ ಇತ್ತು ಹಾಗಾಗಿ ಗೋವಿಂದ ನೇರವಾಗಿ ಹೇಳ್ತಾನೆ ಮನೆ ಬಿಟ್ಟು ಹೋಗು ಎಂದು ತುಳಸಿ ಫ್ಯಾಮಿಲಿ ಅವರೇ ತುಂಬ ದೂರದಲ್ಲಿ ಒಂದು ಗ್ರಾಮದಲ್ಲಿ ಒಂದು ಸ್ಟೋರ್ ನಡೆಸ್ತಾ ಇದ್ರು ಅಂದರೆ ಶಾಪ್ ಇತ್ತು ಅವರ ಹೆಸರಿನಲ್ಲಿ ಆ ಶಾಪನ್ನು ಮಿಸ್ಟರ್ ಬಿಸ್ವಾಸ್ ಒಂದೆರಡು ಸಲ ಹೋಗಿ ಭೇಟಿಯಾಗಿದ್ದ ಆ ಮೂಲ ಮನೆಯನ್ನು ಬಿಟ್ಟು ಅವನೀಗ ಈ ಶಾಪನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ತಗೊಳ್ತಾನೆ ಆದರೆ ಅವನ ಹೆಂಡತಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಷ್ಟು ದೊಡ್ಡ ಮನೆಯಲ್ಲಿ ಎಲ್ಲರ ಜೊತೆ ಇರ್ಬೋದಿತ್ತು ಅನ್ನೋದು ಅವಳ ಅಭಿಪ್ರಾಯವಾಗಿತ್ತು ಆದರೆ ಅವನು ಕೇಳೋದಿಲ್ಲ ಒಂದು ಸಣ್ಣ ಮನೆಯಲ್ಲಿ ಆ ಶಾಪನ್ನು ನಡೆಸಿಕೊಂಡು ಇದ್ದ ಅಲ್ಲಿ ವೈಫ್ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ ಒಂದು ಹೆಣ್ಣು ಮಗು ಕೂಡ ಜನಿಸ್ತದೆ ಮಗುವಿನ ಹೆಸರು ಸವಿ ಅವನೇನು ಆ ಶಾಪ್ ಅನ್ನ ನೋಡಿಕೊಂಡು ಆ ಹಳ್ಳಿಯಲ್ಲಿ ಬದುಕ್ತಾ ಇದ್ದ ಆದರೆ ತುಂಬಾ ವ್ಯಾಪಾರ ಏನು ಆಗ್ತಾ ಇರಲಿಲ್ಲ ಹಾಗಾಗಿ ಆ ಹಳ್ಳಿಯಲ್ಲಿ ತುಂಬಾ ಬಡ ಜನರೇ ಜಾಸ್ತಿ ಇದ್ರು ಹಾಗಾಗಿ ಶಾಪ್ ಇಂದ ತುಂಬಾ ಸಾಲಗಳನ್ನ ಅಥವಾ ದಾನಗಳನ್ನ ಇವನು ಮಾಡ್ತಾ ಇದ್ದ ಇವನ ಉದಾರತನದಿಂದ ಶಾಪ್ ನಲ್ಲಿ ಸ್ವಲ್ಪ ಸೇವಿಂಗ್ಸ್ ಏನಾಗಿತ್ತು ಅದೆಲ್ಲವನ್ನ ಇವನು ಕಳ್ಕೊಳ್ತಾನೆ ಹಾಗೆಯೇ ಆ ಊರಲ್ಲಿ ಒಬ್ಬ ಕಳ್ಳ ಇದ್ದ ಅವನು ಇವನಲ್ಲಿ ತುಂಬಾ ಸಾಲವನ್ನ ಅಥವಾ ದಾನವಾಗಿ ಎಲ್ಲ ತಗೊಂಡು 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 ಕೊನೆಗೆ ಇವನ ಮೇಲೆ ಕೇಸ್ ಹಾಕ್ತಾನೆ ಅದರಿಂದಾಗಿ ಮಿಸ್ಟರ್ ಬಿಸ್ವಾಸ್ ಗ್ರೀನ್ ವೇಲ್ ಅನ್ನುವ ಒಂದು ಹೊಸ ಜಾಗಕ್ಕೆ ಹೋಗ್ತಾನೆ ಇದನ್ನೆಲ್ಲವನ್ನ ನೋಡಿದ ಅವನ ತುಳಸಿ ಹೌಸ್ ಹೋಲ್ಡ್ ಏನೇತು ಹೆಂಡತಿಯ ಕಡೆಯ ಮನೆಯವರು ಅವನನ್ನ ಕರೆಸಿಕೊಳ್ತಾರೆ ಅವನಿಗೆ ಒಂದು ಈಗ ಆನಂದ್ ಹೆಸರಿನ ಮಗ ಕೂಡ ಹುಟ್ಟಿದ್ದ ಎಲ್ಲರೂ ಆ ಮನೆಗೆ ಹೋಗುವ ಕ್ಷಣ ಬಂತು ಮಿಸ್ಟರ್ ಬಿಸ್ವಾಸ್ ತನ್ನ ಫ್ಯಾಮಿಲಿಯನ್ನ ಆ ಮೂಲ ಮನೆಗೆ ಕಳಿಸಿ ಅವನಲ್ಲೇ ಇರ್ತಾನೆ ಅವನು ತುಳಸಿ ಹೌಸ್ ಹೋಲ್ಡ್ ನ ಸೇತಿಯಾರಿರ್ತಾರೆ ಅವರ ಕೈ ಕೆಳಗೆ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾನೆ ಆದರೆ ಅಲ್ಲಿ ಕೂಡ ಅವನಿಗೆ ತುಂಬ ತೊಂದರೆಗಳು ಎದುರಾಗ್ತದೆ ಕಷ್ಟಕರವಾದ ಕೆಲಸ ಆಗಿರ್ತದೆ ಹಾಗೆಯೇ ಮನೆ ಕೂಡ ತುಂಬ ಚಿಕ್ಕದಿರ್ತದೆ ಮನೆಯಲ್ಲಿ ಯಾವುದೇ ಸೌಕರ್ಯಗಳಿರೋದಿಲ್ಲ ಬರೀ ನ್ಯೂಸ್ ಪೇಪರ್ ಓದಿಕೊಂಡೆ ಮಿಸ್ಟರ್ ಬಿಸ್ವಾಸ್ ಖುಷಿಯಾಗಿದ್ದ ಅವನಿಗೆ ಖುಷಿ ಅಥವಾ ಸಂತೋಷ ಸಿಗ್ತಾ ಇದ್ದ ಸಮಯ ಯಾವುದಂದರೆ ಬರೀ ನ್ಯೂಸ್ ಪೇಪರ್ ಓದುವಾಗ ಮಾತ್ರ ಅವನೊಂದು ದಿವಸ ನ್ಯೂಸ್ ಪೇಪರ್ ಓದ್ತಾ ಇರಬೇಕಾದ್ರೆ ಅವನಿಗೆ ಮನಸ್ಸಿನಲ್ಲಿ ಅನಿಸ್ತದೆ ನಾನು ಯಾಕೆ ನಂದೆಯಾದ ಆದ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಳ್ಬಾರ್ದು ಅವನು ಏಕಾಂಗಿಯಾಗಿದ್ದ ಒಬ್ಬನೇ ಇದ್ದ ಅವನ ಫ್ಯಾಮಿಲಿ ಅವನೊಟ್ಟಿಗೆ ಇರಲಿಲ್ಲ ಅವನ ಹೆಂಡತಿ ಮತ್ತು ಮಕ್ಕಳು ಹೆಂಡತಿಯ ಮನೆಯಲ್ಲಿ ಇದ್ರು ಆದರೆ ಅವನಿಗೆ ತನ್ನ ಮಗಳು ಬಂದು ನನ್ನ ಜೊತೆ ಇರಬೇಕಿತ್ತು ಅಂತ ಅನ್ನಿಸ್ತಾ ಇರ್ತದೆ ಮುಂದೆ ದಿನ ಕಳೆದಂತೆ ಅವನ ಆರೋಗ್ಯ ಸ್ಥಿತಿ ತುಂಬಾ ಹದಗೆರ್ತದೆ ಹಾಗಾಗಿ ಮಗ ಆನಂದ್ ಬಂದು ತಂದೆಯನ್ನು ನೋಡಿಕೊಳ್ತಾ ಇದ್ದ ಆದರೆ ಆತ ತನ್ನ ಸೇವಿಂಗ್ಸ್ ಅನ್ನೆಲ್ಲ ಒಂದು ಹಳೆಯ ಮನೆಯ ರಿಪೇರಿ ಮಾಡ್ಲಿಕ್ಕೋಸ್ಕರನೇ ಕಳ್ಕೊಳ್ತಾನೆ ಎಲ್ಲ ಖಾಲಿ ಆಗ್ತದೆ ಅವನ ಸಾಕುನಾಯಿ ಟಾರ್ಜನ್ ಕೂಡ ಸಾಯ್ತದೆ ಅದು ಸಾಯುವ ಸಂದರ್ಭದಲ್ಲಿ ಅವನ ಮನೆ ಒಂದು ಚಂಡಮಾರುತಕ್ಕೆ ಅಥವಾ ಒಂದು ಬಲಿಷ್ಠ ಗಾಳಿಗೆ ಸಿಕ್ಕಿಕೊಳ್ತದೆ ಈಗ ಮಿಸ್ಟರ್ ಬಿಸ್ವಾಸ್ ಪುನಃ ಬೀದಿಗೆ ಬರ್ತಾನೆ ಅವನ ಮನೆಯೆಲ್ಲ ಹಾಳಾಗಿ ಹೋಗ್ತದೆ ಪುನಃ ಅವನು ತುಳಸಿ ಹೌಸ್ ಹೋಲ್ಡಿಗೆ ಬರಬೇಕಾಯಿತು ಅಲ್ಲಿ ಅವನು ತುಂಬ ಸೇಫ್ ಫೀಲ್ ಮಾಡ್ತಾ ಇದ್ದ ಹಾಗೆ ಬೇಗ ರಿಕವರ್ ಕೂಡ ಆದ ಪುನಃ ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳಾಗ್ತಾರೆ ಕಮಲ ಮತ್ತು ಮೈನಾ ಅದನ್ನು ನೋಡಿ ಪುನಃ ನಿರಾಶೆಯಾಯಿತು ನಮಗೇನು ನಿಲ್ಲಿಕೆ ಮನೆಯಿಲ್ಲ ನೆಲೆ ಇಲ್ಲ ಅದರ ಮೇಲೆ ಮಕ್ಕಳ ಮೇಲೆ ಮಕ್ಕಳಾಗ್ತಾ ಇದೆ ತನಕ ಆ ಮನೆಯಲ್ಲೇ ಇದ್ದವನು ಒಂದು ದಿವಸ ಒಂದು ಸೂಟ್ ಸೂಟ್ ಕೇಸ್ ತಗೊಂಡು ಆ ಮನೆಯಿಂದ ಹೊರಗೆ ಬರ್ತಾನೆ ಮನೆಯಿಂದ ಹೊರಗೆ ಬಂದವನಿಗೆ ನಾನು ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗೋದಿಲ್ಲ ಒಂದು ಬಸ್ಸನ್ನ ಹಿಡಿತಾನೆ ಆ ಬಸ್ ಹಿಡಿದು ಫೋರ್ಟ್ ಆಫ್ ಸ್ಪೇನ್ ಅನ್ನೋ ಗೆ ಬರ್ತಾನೆ ಒಂದು ಹೊಸ ಜಾಗವಾಗಿದ್ದು ಅಲ್ಲಿ ಅವನ ತಂಗಿ ಬೇಹುತಿ ಮತ್ತು ಆತನ ತಂಗಿಯ ಗಂಡ ರಾಮ್ಚಂದ್ ಇದ್ರು ಮನೆ ತುಂಬಾ ಹಳೆಯದ್ದಾಗಿತ್ತು ಸಿಟಿಯಿಂದ ತುಂಬಾ ಒಳಗಡೆ ಹಳ್ಳಿಯಲ್ಲಿ ಅವರು ಬದುಕ್ತಾ ಇದ್ರು ಅವರ ಜೊತೆ ಮಿಸ್ಟರ್ ಬಿಸ್ವಾಸ್ ಕೂಡ ಇರ್ತಾನೆ ನ್ಯೂಸ್ ಪೇಪರ್ ಅಲ್ಲಿ ಅದರ ಹೆಸರು ಸೆಂಟಿನಲ್ ಅಂತ ಅಲ್ಲಿ ಕೆಲಸ ಮಾಡಲಿಕ್ಕೆ ಆರಂಭಿಸ್ತಾನೆ ಆರಂಭದಲ್ಲಿ ಅದರ ಎಡಿಟರ್ ಇವನಿಗೆ ಪರ್ಮನೆಂಟ್ ಕೆಲಸ ಕೊಡ್ಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ ನಂತರ ಇವನ ಕೆಲಸವನ್ನ ನೋಡಿ ಅವನ ಅದನ್ನ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತಾನೆ ಇವನು ಕೆಲಸ ಮಾಡ್ತಾ ಇದ್ದು ಫ್ರೀ ಆಗಿ ವಿದೌಟ್ ಪೇಮೆಂಟ್ ತಿಂಗಳ ನಂತರ ಫುಲ್ ಟೈಮ್ ವರ್ಕರ್ ಆಗಿ ಇವನನ್ನ ಕೆಲಸಕ್ಕೆ ತಗೊಳ್ತಾರೆ ಅದಕ್ಕೆ ಇವನ ಕೆಲಸವನ್ನ ನೋಡಿ ಇಷ್ಟ ಆಗಿ ಅವರು ಇವನನ್ನ ಫುಲ್ ಟೈಮ್ ರಿಪೋರ್ಟರ್ ಆಗಿ ತಗೊಳ್ತಾರೆ ಹಾಗೆ ಮಿಸ್ಟರ್ ಬಿಸ್ವಾಸ್ ತನ್ನ ಫ್ಯಾಮಿಲಿಯನ್ನು ರಿಟರ್ನ್ ತ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಾನೆ ಕೋರ್ಟ್ ಆಫ್ ಸ್ಪೇನ್ಗೆ ಅವನ ಫ್ಯಾಮಿಲಿ ರಿಟರ್ನ್ ಬಂದು ನೆಲೆಯಾಗ್ತದೆ ತುಳಸಿ ಹೇಳ್ತಾರೆ ನಮ್ಮ ಮನೆಯಲ್ಲಿ ಖಾಲಿ ಆಗ್ತದೆ ಬಂದು ಇಲ್ಲೇ ನೆಲೆಗೊಳ್ಳಿ ಅಂತ ಆದರೆ ಅವನು ಮಿಸ್ಟರ್ ಬಿಸ್ವಾಸ್ ತನ್ನ ಫ್ಯಾಮಿಲಿಯನ್ನು ಕರ್ಕೊಂಡು ಅಲ್ಲೇ ಒಳ್ಳೆ ಕೆಲಸದಲ್ಲಿ ಅವನ ರಿಪೋರ್ಟರ್ ಕೆಲಸದಲ್ಲಿ ಅವನು ಒಳ್ಳೆ ಸಂಪಾದನೆ ಆಗ್ತದೆ ಹಾಗೂ ತನ್ನ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ರಿಪೋರ್ಟರ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಒಳ್ಳೆ ಹೆಸರು ಯಶಸ್ಸು ಎಲ್ಲ ಸಿಗ್ತಾ ಇತ್ತು ಆದರೆ ಮುಂದೆ ದಿನ ಹೋದ ಹಾಗೆ ರಿಪೋರ್ಟರ್ ಹೇಳ್ತಾರೆ ನೀನು ಕೋರ್ಟ್ ಕೇಸಸ್ ಹಾಗೂ ಕ್ರಿಕೆಟ್ನ ಬಗ್ಗೆ ಎಲ್ಲ ಆರ್ಟಿಕಲ್ಸ್ ಬರೀ ಅಂತ ಇದರಿಂದ ಮಿಸ್ಟರ್ ಬಿಸ್ವಾಸ್ ತೊಂದರೆಗಳನ್ನು ಅನುಭವಿಸಿ ಪುನಃ ತನ್ನ ಕೆಲಸ ಯಶಸ್ಸು ಎಲ್ಲವನ್ನ ಕಳ್ಕೊಳ್ಳುವ ಹಾಗೆ ಆಯಿತು ಅದರೊಂದಿಗೆ ತುಳಸಿ ಹೌಸ್ ಹೋಲ್ಡ್ ನ ಸೇತನ ಜೊತೆ ಕೂಡ ಕ್ಲಾಶೆಸ್ ಆಗ್ತದೆ ಆದರೆ ಫೋರ್ಟ್ ಆಫ್ ಸ್ಪೇನ್ ಅಲ್ಲಿ ಇವರಿದ್ದ ಮನೆ ಆ ಸೇತನದ್ದಾದ ಕಾರಣ ಸೇತು ನೇರವಾಗಿ ನನ್ನ ಮನೆ ಬಿಟ್ಟು ಹೊರಡು ಅಂತ ಹೇಳ್ತಾನೆ ಮಿಸ್ಟರ್ ಬಿಸ್ವಾಸ್ ಮತ್ತು ಅವನ ಕುಟುಂಬ ಪುನಃ ಬೀದಿಗೆ ಬೀಳ್ತದೆ ಪುನಃ ಬೇರೆ ಯಾವುದೇ ದಾರಿ ಕಾಣದೆ ತುಳಸಿ ಹೌಸ್ ಹೋಲ್ಡ್ ಹನುಮಾನ್ ನಗರಿ ಏನಿತ್ತು ಅಲ್ಲಿಗೆ ಪುನಃ ಬರ್ತಾರೆ ಆದರೆ ಆ ಮನೆಯವರು ಪುನಃ ಅವನ ಮೇಲೆ ಕಳ್ಳತನದ ಆಪಾದನೆಯನ್ನು ಮಾಡ್ತಾರೆ ಹೊರಗೆ ಬಂದು ಪುನಃ ಬೀದಿಗೆ ಬೀಳುವ ಹಾಗೆ ಆಯಿತು ಲಕ್ಕಿಲಿ ಫೋರ್ಟ್ ಆಫ್ ಸ್ಪೇನಲ್ಲಿ ಅವನ ಮನೆ ಏನಿತ್ತು ಅದನ್ನು ಪುನಃ ಅವನೇ ಪಡ್ಕೊಳ್ಳುವ ಹಾಗೆ ಆಗಿ ಮಿಸ್ಟರ್ ಬಿಸ್ವಾಸ್ ಅಲ್ಲಿಗೆ ಹೋಗಿ ಅಲ್ಲಿರ್ತಾನೆ ಅಲ್ಲಿ ಮೊದಲು ಯಾವ ಆರ್ಟಿಕಲ್ ಅಥವಾ ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅದೇ ಕಂಪನಿಯಲ್ಲಿ ಪುನಃ ತನ್ನ ಕೆಲಸವನ್ನು ಮುಂದುವರಿಸ್ತಾನೆ ಹಾಗೆ ಅವನ ಹೆಂಡತಿಯ ತಂಗಿಯ ಗಂಡ ಕೂಡ ಇವನ್ ಜೊತೆ ಇದ್ದ ಅವನು ಯಾವುದೋ ಅಮೇರಿಕನ್ ಆಯಿಲ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ ಈಗ ವರ್ಲ್ಡ್ ವಾರ್ ಸೆಕೆಂಡ್ ನಡೀತಾ ಇತ್ತು ಹಾಗಾಗಿ ತೈಲದ ಎಣ್ಣೆ ಅಥವಾ ಆಯಿಲ್ ಏನಿತ್ತು ಅದರ ಅಗತ್ಯತೆ ತುಂಬಾ ಇತ್ತು ಹಾಗಾಗಿ ಬೇಡಿಕೆ ಜಾಸ್ತಿ ಇದ್ದ ಕಾರಣ ಹಣ ಕೂಡ ಇವರಿಗೆ ತುಂಬಾ ಸಂಪಾದನೆಯಾಗಿ ದಿನ ಕಳೆದಂತೆ ಶ್ರೀಮಂತರಾಗ್ತಾ ಸಾಕ್ತಾರೆ ಆ ಸಮಯದಲ್ಲಿ ಇನ್ನೊಂದು ದುಃಖಕರವಾದ ಘಟನೆ ನಡೀತದೆ ಅದೇನಂದ್ರೆ ಮಿಸ್ಟರ್ ಬಿಸ್ವಾಸ್ ತನ್ನ ತಾಯಿಯನ್ನ ಕಳ್ಕೊಳ್ತಾನೆ ಅವನಿಗೆ ತಾಯಿಯ ಜೊತೆ ತುಂಬಾ ಒಳ್ಳೆಯ ಕನೆಕ್ಷನ್ ಇತ್ತು ಹಾಗಾಗಿ ತುಂಬಾ ದುಃಖವನ್ನು ತಡ್ಕೊಳ್ಳಿಕ್ಕಾಗುವುದಿಲ್ಲ ಅವನಿಗೆ ಮಗ ಆನಂದ ಬೆಳೀತಾ ಇದ್ದ ಈಗ ಕಾಲೇಜ್ಗೆ ಹೋಗ್ತಾ ಇದ್ದ ಹಾಗೂ ಮಿಸ್ಟರ್ ಬಿಸ್ವಾಸಿಗೆ ಒಂದು ಹೊಸ ಒಳ್ಳೆಯ ಕೆಲಸ ಸಿಕ್ಕಿತು ಈಗ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಶ್ರೀಮಂತರಾಗ್ತಾ ಬಂದರು ಮಿಸ್ಟರ್ ಬಿಸ್ವಾಸ್ನ ಹೆಂಡತಿಯ ತಂಗಿಯ ಗಂಡ ಯಾರಿದ್ದ ಅವನ ಜೊತೆ ಇದ್ದವ ಅವನು ಆಯಿಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರಣ ಒಳ್ಳೆಯ ಸಂಪಾದನೆ ಇತ್ತು ಹಾಗಾಗಿ ಮಿಸ್ಟರ್ ಬಿಸ್ವಾಸ್ ಇದ್ದಂಥ ಮನೆಯನ್ನು ಅವನು ಪಡ್ಕೊಳ್ತಾನೆ ಅಲ್ಲಿ ಮಿಸ್ಟರ್ ಬಿಸ್ವಾಸಿಗೆ ತುಳಸಿ ಹೌಸ್ ಅಲ್ಲಿ ಒಬ್ಬ ವ್ಯಕ್ತಿಯ ಜೊತೆ ಅಲ್ಲಿಯ ಮೆಂಬರ್ನ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸ್ವಲ್ಪ ಕ್ಲಾಶಸ್ ಎಲ್ಲ ಆಗಿತ್ತು ಅವನು ಲಂಡನ್ನಲ್ಲಿ ಕಲಿತಾ ಇದ್ದ ತನ್ನ ಹೈಯರ್ ಎಜುಕೇಷನ್ ಮುಗಿಸಿ ಅವನು ರಿಟರ್ನ್ ಊರಿಗೆ ಆ ಪ್ಲೇಸಿಗೆ ಬಂದವನು ಈ ಮಿಸ್ಟ್ರ ಬಿಸ್ವಾಸ್ನ ಮನೆಗೆ ಬರ್ತಾನೆ ಬಂದವನು ಈ ಅವನ ತಂಗಿಯ ಗಂಡ ಯಾರಿರ್ತಾನೆ ಅವನ ಹೆಂಡತಿಯ ತಂಗಿಯ ಗಂಡನಿಗೆ ಸ್ವಲ್ಪ ನೆಗೆಟಿವ್ ಫೀಲನ್ನೆಲ್ಲ ತುಂಬಿ ಅವನ ಮಿಶ್ರ ಬಿಸ್ವಾಸ್ನ ಬಗ್ಗೆ ಇಲ್ಲದ ಮಾತನ್ನೆಲ್ಲ ಹೇಳಿ ಅವನಿಂದ ಮನೆಯಿಂದ ಓಡಿಸುವ ಹಾಗೆ ಮಾಡ್ತಾನೆ ತನ್ನ ಹೈಯರ್ ಸ್ಟಡೀಸ್ ಎಲ್ಲ ಮುಗ್ದ ತಕ್ಷಣ ಆ ಹುಡುಗ ಊರಿಗೆ ಬಂದ ತಕ್ಷಣ ಮಿಸ್ಟರ್ ಬಿಸ್ವಾಸನ್ನು ಅವನ ಮನೆಯಿಂದಲೇ ಹೊರಗೆ ಹಾಕಿಸಿದ ಇದು ಯಾವ ರೀತಿಯ ಜಗತ್ತಾಗಿದೆ ನೋಡಿ ಒಂದು ಮನೆಯಿಂದ ಹೊರಗೆ ಹಾಕೋದು ಮನೆಯಿಂದ ಹೊರಗೆ ಹಾಕೋದು ಮನೆಯಿಂದ ಹೊರಗೆ ಅವನ ಜೀವನ ಪರ್ಯಂತ ಇದೇ ಆಯಿತು ಒಂದು ದಿವಸ ಏನಾಯಿತು ಅಂದರೆ ಒಬ್ಬ ಕ್ಲರ್ಕ್ ಮಿಸ್ಟರ್ ಬಿಸ್ವಾಸ್ ಅಲ್ಲಿ ಹೇಳ್ತಾರೆ ನನ್ನ ಮನೆ ಸೇಲ್ ಮಾಡ್ತಾ ಇದ್ದೇನೆ ನನಗೆ ಬೇಕಾ ಅಂತ ಮಿಸ್ಟರ್ ಬಿಸ್ವಾಸಿಗೂ ಸಾಕಾಗಿ ಹೋಗಿತ್ತು ತನ್ನ ಸ್ವಂತ ಮನೆ ಇರಬೇಕು ನಾನೊಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಆಸೆ ಇತ್ತು ನಾನು ಒಬ್ಬ ರಿಲೇಷನ್ನಿಂದ ನಾಲ್ಕು ಸಾವಿರ ಡಾಲರ್ ಹಣವನ್ನು ಸಾಲವಾಗಿ ಪಡೆದು ಆ ಮನೆಯನ್ನು ಪರ್ಚೇಸ್ ಮಾಡ್ತಾನೆ ಈಗ ಅವನು ತಾನು ಹಾಗೂ ತನ್ನ ಫ್ಯಾಮಿಲಿಯನ್ನು ಆ ಹೊಸ ಮನೆಗೆ ಶಿಫ್ಟ್ ಮಾಡಿ ತುಂಬ ಸಂತೋಷಕರವಾಗಿ ಇರಲಿಕ್ಕೆ ಬಯಸ್ತಾನೆ ಆದರೆ ಆ ಮನೆಯೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಎಷ್ಟೋ ವರ್ಷಗಳು ಆ ಮನೆಯಲ್ಲಿ ಕಳೀತದೆ ಅದರೊಂದಿಗೆ ಅವನ ಮಗ ಆನಂದ್ ಹಾಗೂ ಮಗಳು ಸವಿ ಹೈಯರ್ ಎಜುಕೇಷನ್ಗೋಸ್ಕರ ಅಬ್ರಾಡಿಗೆ ಹೋಗ್ತಾರೆ ಈಗ ಹೆಂಡತಿ ಶ್ಯಾಮ ಕೂಡ ತನ್ನ ಗಂಡ ಮಿಸ್ಟರ್ ಬಿಸ್ವಾಸನ್ನು ರೆಸ್ಪೆಕ್ಟ್ ಮಾಡ್ತಾ ಇದ್ಲು ಪ್ರೀತಿ ಮಾಡ್ತಾ ಇದ್ಲು ಆದರೆ ಏನಾಯಿತು ಅಷ್ಟೊತ್ತಿಗೆ ಮಿಸ್ಟರ್ ಬಿಸ್ವಾಸಿಗೆ ಎರಡು ಬಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗಿತ್ತು ಅಬ್ರೋಡಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದ ಮಗಳು ಪುನಃ ತಂದೆಯ ಹಾರ್ಟ್ ಅಟ್ಯಾಕ್ ಆದ ವಿಷಯವನ್ನು ಕೇಳಿ ಮನೆಗೆ ಬರ್ತಾಳೆ ಅವಳು ಒಳ್ಳೆಯ ಸಂಪಾದನೆಯಲ್ಲೇನೂ ಇದ್ಲು ಆದರೆ ಮನೆಗೆ ಬಂದಾಗ ತುಂಬ ದುಃಖಕರವಾದ ವಿಷಯ ತಿಳಿಯುತ್ತದೆ ಅದೇನೆಂದರೆ ತಂದೆಯ ಡೆತ್ ಆಗಿದೆ ಅವನು ಸಾಯುವ ಕ್ಷಣ ಕೊನೆಯ ಮಿಸ್ಟರ್ ಬಿಸ್ವಾಸ್ ಕೊನೆಯ ಕ್ಷಣದಲ್ಲಿ ಕೂಡ ಅಂದ್ಕೊಳ್ತಾನೆ ನಾನು ಯಾರ ವಿಶ್ವಾಸಕ್ಕೂ ಘಾಸಿ ಮಾಡಲಿಲ್ಲ ಸಾಯುವ ಕೊನೆ ಕ್ಷಣದಲ್ಲೂ ನಾನು ಖುಷಿಯಿಂದ ಸಾಯ್ತಾ ಇದ್ದೇನೆ ಯಾಕಂದರೆ ನಾನು ನನ್ನ ಫ್ಯಾಮಿಲಿಗೆ ನನ್ನದೇ ಆದ ಸ್ವಂತ ಮನೆಯನ್ನು ಕೊಟ್ಟು ಹೋಗ್ತಾ ಇದ್ದೇನೆ ಎನ್ನುವ ಸಮಾಧಾನ ಅವನ ಆತ್ಮಕ್ಕಿತ್ತು ವಿ ಎಸ್ ನೈಪಾಲ್ ಈ ಕೃತಿಯ ಕರ್ತೃ ಕೂಡ ತನ್ನ ಫಾದರಿಂದ ಇನ್ಸ್ಪೈರ್ ಆಗಿ ಈ ಕೃತಿಯನ್ನು ಬರೆದಿದ್ರು ವಿ ಎಸ್ ನೈಪಾಲ್ ಅವರು ಒಂದಷ್ಟು ಒಳ್ಳೆಯ ಕೃತಿಗಳನ್ನು ಬರೆದಿದ್ರು ಆ ಎಲ್ಲ ಕೃತಿಗೆ ಪ್ರೇರಣೆಯಾದದ್ದು ಅವರ ಫ್ಯಾಮಿಲಿ ಮೆಂಬರ್ಸ್ ಎ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಅನ್ನುವ ಈ ಕೃತಿ ಅಥವಾ ಈ ನಾವೆಲ್ನ ಕನ್ನಡ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಅರ್ಥ ಆದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು